ಒಂದು ತುಳು ಚಿತ್ರ ಮದಿಪು ಅನ್ನೋದು ಇವಾಗ ಪ್ರದರ್ಶನ. ಮದಿಪು ನಿರ್ದೇಶಕ ಚೇತನ್ ಮುಂಡಾಡಿ, ಛಾಯಾಗ್ರಾಹಕ ಗಣೇಶ್ ಹೆಗ್ಡೆ, ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್ ಭೀಮನ್. ಒಂದು ಒಳ್ಳೆಯ ಚಿತ್ರವನ್ನು ಮಾಡಿದ್ದಾರೆ. ಇಷ್ಟವಾದಂಥ ಕೆಲವು ಪಾತ್ರಗಳಿದೆ. ಎಂ ಕೆ ಮಠ ಅವರು ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ. ದಿನಾಸಂ ಸತ್ಯ ಕೂಡ ಅಷ್ಟೇ ಆಗಿ ಸಿದ್ಧಾರ್ಥ ಎಲ್ಲ ಪಾತ್ರಗಳು ಚೇತನ್ ಡ್ರೈವ್ ಮಾಡಿ ಆಗಲಿ ಎಲ್ಲ ಪಾತ್ರಗಳು ಬಹಳ ಅದ್ಭುತವಾಗಿ ಧರ್ಮ ಮತ್ತು ನಮ್ಮ ಸಂಸ್ಕೃತಿಯ ಜೊತೆಯಲ್ಲಿ ಬೆರೆತಂತಹ ಒಂದು ಸಣ್ಣ ಎಣೆಯನ್ನು ಇಟ್ಕೊಂಡು ಒಳ್ಳೆಯ ಚಿತ್ರನ ಕೊಟ್ಟಿದ್ದಾರೆ. ತುಳುನಾಡಿನ ಸಂಸ್ಕೃತಿ ಜೊತೆಯಲ್ಲಿ ಧರ್ಮಗಳ ಭೇದ ಭಾವನೆ ಏನು ಇದೆ ಅದಲ್ಲ, ಕೊನೆಯಲ್ಲಿ ನಂಬಿಕೆಯೇ ಎಲ್ಲದಕ್ಕಿಂತಲೂ ದೊಡ್ಡದಾಗುತ್ತೆ ಅನ್ನೋದರ ಬಗ್ಗೆ ನಿರ್ದೇಶಕರು ಭಾಳ ಅತ್ಯುತ್ತಮವಾದ ಚಿತ್ರವನ್ನು ಮಾಡಿದ್ದಾರೆ. ಒಬ್ಬ ತುಳುನಾಡಿನ ಕಲಾವಿದನಾಗಿ, ನಿರ್ಮಾಪಕನಾಗಿ, ನಿರ್ದೇಶಕನಾಗಿ ನನ್ನ ಹಾರೈಕೆ ಏನಂತ ಹೇಳಿದರೆ, ಪ್ರತಿ ವರ್ಷವೂ ಈ ಥರದ ಕಲಾತ್ಮಕ ಚಿತ್ರಗಳು, ಒಳ್ಳೆಯ ಚಿತ್ರಗಳನ್ನು ನಮ್ಮ ತುಳುನಾಡಿನ ಜನ ಖಂಡಿತವಾಗಿ ನೋಡಲೇಬೇಕು. ಈ ಚಿತ್ರಗಳಿಗೆ, ಇಂಥ ಒಂದು ತುಳು ಚಿತ್ರಗಳಿಗೆ ನಮ್ಮ ರಾಷ್ಟ್ರ ಪ್ರಶಸ್ತಿ ಮತ್ತು ರಾಜ್ಯ ಪ್ರಶಸ್ತಿ, ಹಾಗೆ ಅಂತಾರಾಷ್ಟ್ರ ಮಟ್ಟದಲ್ಲಿ ಕೂಡ ಇದು ಪ್ರದರ್ಶನಗೊಂಡು ಪ್ರಶಸ್ತಿಗಳನ್ನು ಗೆಲ್ಲಲಿ ಅಂತ ನಾನು ಹಾರೈಸ್ತೇನೆ. ಯಾಕಂದರೆ ಇತ್ತೀಚೆಗೆ ಬರುವಂತಹ ತುಳು ಚಿತ್ರರಂಗದಲ್ಲಿ 13 ಚಿತ್ರಗಳು ಒಂದು ವರ್ಷಕ್ಕೆ ನಿರ್ಮಾಣಗೊಳ್ಳುತ್ತೆ. ಅದರಲ್ಲೂ ಕೂಡ ಕಲಾತ್ಮಕ ಚಿತ್ರಗಳಿಗೆ ನಾವು ಪ್ರೇಕ್ಷಕರು ಅದಕ್ಕೆ ಖಂಡಿತವಾಗಲೂ ಅದಕ್ಕೆ ಪ್ರೋತ್ಸಾಹ ನೀಡಬೇಕಾಗುತ್ತೆ. ನಾನು ತುಳುನಲ್ಲಿ ಮಾತಾಡ್ತೇನೆ, ಯಾಕಂದರೆ ತುಳುವಾಗಿ ನಾನು ಭಾಳ ಕಷ್ಟ ಆಗ್ತಾ ಇದೆ. ಹೆಚ್ಚಿನ ಈ ಎಡ್ಡೆ ಸಿನಿಮಾನ ಮಾತ್ರ ತುಳುತ್ತ ಕಲಾಭಿಮಾನಿಗ ಇದು ತೂಳು ಕೊಂಚ ಮಾನಾದಿಗೆ ತುಂಬ. ಯಾಕಂದರೆ ಇಂಚಿನ ಕಲಾತ್ಮಕ ಚಿತ್ರ ನನ್ನ ಮನಸ್ಸನ್ನು ಭಾರಿ ಬಂದರೆ ನನಗೆ ಬೇರೆ ರೀತಿಯ ಸೋರ್ಸ್ ಜೊತೆ ಅವಾರ್ಡ್ ಮಾತು ಚೆನ್ನಾಗಿರ್ತಾರೆ. ಈ ಮದಿಪು ಚಿತ್ರ ಥಿಯೇಟ್ರಿಗೆ ಬಂದಾಗ ಮಾತೆಲ್ಲ ಪೋತು ಥಿಯೇಟ್ರ್ ಬಿತ್ತು ಅದು ಒಂದು ಏಕಲಕ್ಷ.